ಸಾಕೊಂಡು ಆಗಿಲ್ಲ ಅಂದ್ರೆ ಸಹಕಾರ ಸಂಘದ ಮೆಂಬರ್ ಆಗಿ ಅದ್ರ ಜೊತೆಗೆ ಕುರಿ ಸಾಕೋದ್ರಿಂದ ಏನಪ್ಪ ಉಪಯೋಗ ಅಂದ್ರೆ ಈಗ ಇಷ್ಟು ದಿವಸ ಹಿಂದಿನ ಕಾಲದಲ್ಲಿ ಸರ್ ಹೇಳ್ತಾ ಇದ್ರು ಇಲ್ಲಿಂದ ಮೇಯಿಸ್ಕೊಂಡು ಹೋಗಿ ಮಂದೆ ಕುರಿ ಅಂತ ಎಲ್ಲೋ ಮೇಯಿಸ್ಕೊಂಡು ಹೋಗಿ ವರ್ಷಕ್ಕೆ ಎಲ್ಲರೂ ಮನೆಗೆ ಬರ್ತಾ ಇದ್ರು. ಆಯ್ತು, ಹಿಂದಿನ ಕಾಲದಲ್ಲಿ ಕುರಿ ಸಾಕ್ತಾ ಇದ್ದಿದ್ದೆ ಎಲ್ಲ ಸುಮ್ಮನೆ ಮಂದೆ ಕುರಿ ತರ ಈ ಊರಿಂದ ಬೇರೆ ಊರು ಮೇಯಿಸ್ಕೊಂಡು ಹೋಗ್ತಾ ಇದ್ರು. ಈಗೇನಾಗಿದೆ ಅಂದ್ರೆ ಈ COVID-19 ಬಂದ ಮೇಲೆ ನಮ್ಮ ಹತ್ರ ಡೈಲಿ ನಮ್ಮ ಆಫೀಸ್ಗೆ ಒಂದು 10-20 ಜನ ಬರ್ತಾ ಇದ್ದಾರೆ. ಸರ್, ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ವಿ ಸರ್, ಬೆಂಗಳೂರಲ್ಲಿ ಬಿಟ್ಟು ಬಂದ್ವಿ ಸರ್, ಈಗ ಮತ್ತೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ ಸರ್, ಕುರಿ ಸಾಕ್ಬೇಕು ಅನ್ಕೊಂಡಿದೀವಿ ಸರ್, ನೀವು ನಮ್ಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿ ಸರ್ ಅಂತ ಬರ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ದನ ಸಾಕೋರು, ಕುರಿ ಸಾಕೋರು, ಮೇಕೆ ಸಾಕೋರು ಎಲ್ಲ ಯಾರು ಅಂದ್ರೆ ಅನಕ್ಷರಸ್ಥರು, ಏನು ಓದು ಬರಹ ಬರದೇ ಇರೋರ್ಗೆ ದನ ಕಾಯೋನ ಅಂತ ಬೈತಾ ಇದ್ರು. ಈಗ ಹಂಗಿಲ್ಲ, ದನ ಕಾಯೋದು ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ಕೊಂಡು ಅವರೆಲ್ಲ ಕೆಲಸ ಬಿಟ್ಬಿಟ್ಟು ಬಂದು ನಾನು ಹಸು ಸಾಕ್ತೀನಿ ಸರ್, ಕುರಿ ಸಾಕ್ತೀನಿ ಸರ್, ಮೇಕೆ ಸಾಕ್ತೀನಿ ಸರ್, ಫಾರಂ ಮಾಡ್ತೀನಿ ಸರ್, ಮಾಂಸದ ಅಂಗಡಿ ಇಟ್ಕೊಂತೀನಿ ಸರ್, ನಾನು ಇಲ್ಲಿಂದ ಬೆಂಗಳೂರಿಗೆ ಮಾಂಸ ಸಪ್ಲೈ ಮಾಡ್ತೀನಿ ಸರ್, ಒಳ್ಳೆ 5-star ಹೋಟ್ಲಿಗೆ ಸಪ್ಲೈ ಮಾಡ್ತೀನಿ ಸರ್, ನಮಗೆ ಮಾರ್ಗದರ್ಶನ ಮಾಡಿ ಅಂತ. ಹಿಂದಿನ ಕಾಲದಲ್ಲಿ ಉಪಕಸಬು ಅಂತ ಇತ್ತಿದ್ದು, ಕುರಿ ಮೇಕೆ ಹಸು ಹಂದಿ ಇನ್ನೊಂದು ಕೋಳಿ ಸಾಕೋದೆಲ್ಲ ಉಪಕಸಬು ಅಂತ. ಈಗ ಉಪಕಸಬು ಅಂದ್ರೆ ಇನ್ನ ಹಳ್ಳಿಗಳಲ್ಲಿ ಉಪಕಸಬೆ ಇದೆ. ಹಳ್ಳಿಗಳಲ್ಲೆಲ್ಲ ಇವತ್ತು ಯಾಕೆ ಜನಗಳಿದ್ದಾರೆ ಅಂದ್ರೆ, ಒಂದು ಹಾಲಿನ ಡೈರಿಗಳಿರೋದ್ರಿಂದ ಜನಗಳು ನೀವು ಕಷ್ಟಪಟ್ಟು ಹಸುನ ಸಾಕೊಂಡು ಹಸು ಹಾಲಿನ ಡೈರಿಗೆ ಆಗ್ತಾ ಇರೋದ್ರಿಂದ ಹಳ್ಳಿಗಳಲ್ಲಿ ಇದ್ದಾರೆ. ಸಪೋಸ್ ಹಳ್ಳಿಗಳಲ್ಲಿ ಹಸುನೇ ಇಲ್ಲ, ಡೈರಿನೇ ಇಲ್ಲ ಅಂದ್ರೆ ಯಾರು ಇರ್ತಿರ್ಲಿಲ್ಲ. ಮುದುಕಿರು ಯಾರು ಓಡಕ್ ಆಗದಿರೋರು, ಅಥವಾ ಎಲ್ಲೋ ಬೆಂಗಳೂರಲ್ಲಿ ಹೋಗಿ ಅಥವಾ ಕೊಳ್ಳೆಗಾಲಕ್ಕೆ ಬಂದು ಇಲ್ಲಿ ಜನಗಳ ಮಧ್ಯೆ ಓಡಾಡಕ್ ಆಗದೆ ಇರೋರು, ಅಥವಾ ಯಾರು ಇಲ್ದಿರೋರು, ಗತಿ ಇಲ್ದಿರೋರು, ಅವ್ರು ಮಾತ್ರ ಹಳ್ಳಿಲಿ ಇರಬೇಕಾಗಿತ್ತು. ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಸ್ಕೂಲು, ಪಂಚಾಯಿತಿ, ಜನಗಳಿರೋದು, ಬೇರೆ ಬೇರೆ ಆಫೀಸ್ಗಳು ಎಲ್ಲ ಯಾಕಿದ್ದಾವೆ ಅಂದ್ರೆ, ಒಂದು ಹಸು ಸಾಕೊಂಡು ಡೈರಿ ಹಾಲು ಹಾಕೊಂಡು, ಒಂದು ಇನ್ನೊಂದು ಕುರಿ ಮೇಕೆ ಸಾಕೊಂಡು, ಕುರಿ ಗೊಬ್ಬರ, ಕುರಿ ಮನೆ ಮಾರ್ಕೊಂಡು, ಕುರಿ ಮಾಂಸ ಮಾರ್ಕೊಂಡು, ಕುರಿಗಳನ್ನ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಇದರಿಂದ ಜೀವನ ಆಗ್ತಿರೋದ್ರಿಂದ ಹಳ್ಳಿಗಳಿದೆ. ಸಪೋಸ್ ಇವೆಲ್ಲ ಇಲ್ಲ ಅನ್ಕೊಳ್ಳಿ, ಕುರಿ ಇಲ್ಲ, ಹಸು ಇಲ್ಲ, ಎಮ್ಮೆ ಇಲ್ಲ, ಅಂದ್ರೆ ಏನ್ ಮಾಡ್ತೀರ? ಹಳ್ಳಿಗಳಲ್ಲಿ ಯಾರು ಇರಲ್ಲ, ಎಲ್ಲ ನಗರ ಸೇರ್ಕೊಂಡು ಏನೋ ಬೇರೆ ಕೆಲಸ, ಫ್ಯಾಕ್ಟ್ರಿ ಕೆಲಸ ಅದು ಇದು ಅಂತ. ಅದ್ರ ಜೊತೆಗೆ ಹಸು ಸಾಕ್ತಾ ಇರೋದ್ರಿಂದ, ಕುರಿ ಸಾಕ್ತಾ ಇರೋದ್ರಿಂದ ವ್ಯವಸಾಯನೂ ಎಷ್ಟೋ ಇಷ್ಟು ಮಟ್ಟಿಗೆ ಇದೆ. ಇಲ್ಲ ಅಂದ್ರೆ ನಮ್ಮ ಈ ಹಸು ಗೊಬ್ಬರ, ಕುರಿ ಗೊಬ್ಬರ ಹಾಕಿಲ್ಲ, ಬರೇ ನಾವು ಫ್ಯಾಕ್ಟ್ರಿ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳು ಹಾಕೊಂಡು ವ್ಯವಸಾಯ ಮಾಡ್ತೀವಿ ಅಂದ್ರೆ ಯಾವ ಹಳ್ಳಿಗಳು ಇರಲ್ಲ, ಯಾವ ಕೃಷಿಗಳು ಇರಲ್ಲ, ಏನು ಇರಲ್ಲ. ಇನ್ನು ಮುಂದೆ ಸಹ ಕುರಿ ಹಸು ಸಾಕಾಣಿಕೆ ಕಷ್ಟ ಇದೆ. ಮಳೆ ಬಂದು ಚೆನ್ನಾಗಿ ಮೇವು ಬಂದ್ರೆ ಏನು ಸಮಸ್ಯೆ ಇಲ್ಲ, ರೇಟ್ ಹೆಂಗೋ ನಡೆಯುತ್ತೆ. ಮಳೆನೇ ಬಂದಿಲ್ಲ ಅನ್ಕೊಳ್ಳಿ, ಆಚೆ ಕಡೆ ಬಿಡೋಕೆ ಮೇವಿಲ್ಲ, ಹಿಂದೆ ಹೋಗಿ ಆಚೆ ಕಡೆ ತಂದು ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡು ಇಟ್ಕೊಳ್ಳೋದ್ರೆ ಅಷ್ಟು ಸಿಗಲ್ಲ. ಆದ್ರಿಂದ ಮುಂದಿನ ಜೀವನದಲ್ಲಿ ಇಷ್ಟು ಜಾಗ ಇದೆ ಅಂದ್ರೆ ಅಷ್ಟು ಜಾಗದಲ್ಲೇ ಕುರಿ ಸಾಕ್ಬೇಕು, ಇಷ್ಟೇ ಜಾಗ ಇದೆ ಅನ್ಕೊಳ್ಳಿ. ನಾನು ಆಚೆ ಕಡೆ ಬಿಡೋಕ್ಕಾಗಲ್ಲ, ಆಚೆ ಕಡೆ ಬಿಟ್ಟರೆ ಒಂದು ಮೇವು ಸಮಸ್ಯೆ, ಎರಡು ಒಂದು ಹಾಳು ಇಡಬೇಕು ಅಂದ್ರೆ ಒಂದು ತಿಂಗಳಿಗೆ 5,000 ಕಡಿಮೆ ಎಲ್ಲೂ ಹಾಳು ಸಿಗಲ್ಲ. ಆಮೇಲೆ ಅದ್ರ ಜೊತೆಗೆ ರೋಗ, ಮೇವು ರೋಗ ಮತ್ತೆ ಲೇಬರ್ ಕೂಲಿ ಇವೆಲ್ಲ ನಂಗೆ ಮಾಡೋಕ್ಕಾಗಲ್ಲಪ್ಪ. ಮನೆಯಲ್ಲೇ ಒಂದಿಷ್ಟು ಜಾಗ ಇದೆ, ಒಂದು 10x10 ಅಥವಾ 10x20, 30x40 ಒಂದು ಸೈಟ್ ಇದೆ ಅಂದರೆ ನೀವು ಅಲ್ಲೇ 2, 3, 4, 10 ಕುರಿಗಳು ಸಾಕ್ಬೋದು. ಯಾವ ಥರ ಅಂದರೆ, ಒಂದು ಆಚೆ ಕಡೆ ಸೊಪ್ಪು ಏನು ಸಿಗುತ್ತೋ ಅದನ್ನೆಲ್ಲ ತಂದು ಕಟ್ ಮಾಡ್ಕೊಳ್ಳೋದು. ಆಮೇಲೆ ಈಗ ಹುರುಳಿ ಬೆಳೆದಿರೋ ಸೀಸನ್ನು, ಆ ಒಕ್ಕಣೆ ಮಾಡಿದಿರೋದನ್ನೆಲ್ಲ ಕರ್ಕೊಬೋದು, ತಗೊಬಂದ್ಬಿಟ್ಟು ಹೊಟ್ಟೆಲ್ಲ ಮೆದೆ ಹಾಕ್ಕೊಳ್ಳೋದು. ಕಡಲೆಕಾಯಿ ಬೆಳೀತಾರೆ, ರಾಗಿ ಹುಲ್ಲು ಬೆಳೀತಾರೆ, ಬೇರೆ ಬೇರೆ ಥರ ಹುಲ್ಲು ಬೆಳೀತಾರೆ, ಅದನ್ನೆಲ್ಲ ತೊಗೊಂಡು ಬಂದು ಸ್ಟೋರ್ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಯಾರಾದರೂ ನೀರಾವರಿ ಹಾಕ್ಕೊಂಡಿದ್ರೆ ಅವ್ರ ಹತ್ರ ಅಷ್ಟೋ ಇಷ್ಟೋ ದುಡ್ಡು ಕೊಟ್ಟು, ಯಾವುದು ಹೆಬ್ಬೆ ಮರ ಇರ್ತವೆ, ಹೆಬ್ಬೆ ಸೊಪ್ಪು ಸಿಗುತ್ತೆ, ನುಗ್ಗೆ ಮರ ಇರುತ್ತೆ, ನುಗ್ಗೆ ಸೊಪ್ಪು ಸಿಗುತ್ತೆ, ಹಿಪ್ಪನೇರಳೆ ಸೊಪ್ಪು, ಈ ಥರ ಮರಗಳೇನಾದರೂ ಹಾಕ್ಕೊಂಡಿದ್ರೆ ಆ ಸೊಪ್ಪು ಅವ್ರಿಗೆ ಇಷ್ಟೋ ಇಷ್ಟೋ ಕೊಟ್ಬಿಟ್ಟು ತಂದು ಡೈಲಿ ಒಂದಿಷ್ಟು ಮಾಡ್ಬೋದು. ಅದ್ರ ಜೊತೆಗೆ ಏನು ಮಾಡ್ಬೋದು ಇಲ್ಲ ಅಂದರೆ, ನಮಗೆ ಒಂದಿಷ್ಟು ಇಷ್ಟ ಒಂದು 4-5 ಜಾಗ ಇದೆ ಅಂದ್ಕೊಳ್ಳಿ, ಒಂದು ಈ ಥರ ಟ್ರೇಗಳು ಅಂತೀವಿ, ಈ ಹಿಂದಿನ ಕಾಲದಲ್ಲಿ ಏನಕ್ಕೆ ಜರಡಿ ತರ ಇರ್ತಾ ಇತ್ತಲ್ಲ ಟ್ರೇ ಅಂತ ಹೇಳ್ತೀವಿ, ಅದರಲ್ಲಿ ಬೇಸನ್ ತರ, ಬೇಸನ್ ಅನ್ಕೊಳ್ಳಿ, ಅದರಲ್ಲಿ 1 kg ನಿಮಗೆ ಒಂದು ಹಸು ಇದೆ ಅನ್ಕೊಳ್ಳಿ, ಕುರಿ ಬಿಟ್ಬಿಡಿ, ಹಸುಗೆ 1 kg 1.5 kg ಮುಸ್ಕಿನ ಜೋಳ ನೆನೆಸಿ ಇಟ್ಬಿಡೋದು ಒಂದ್ ದಿವಸ ಇಲ್ಲ ರಾತ್ರಿ,
ಆಮೇಲೆ ತೆಗೆದ್ಬಿಟ್ಟು ಒಂದು ಬಟ್ಟೆ ಸುತ್ತಿಟ್ಬಿಡೋದು, ಆಮೇಲೆ ಆ ಮುಸ್ಲಿಂ ಜನ ನೆಂದಿರೋದನ್ನ ಒಂದು ಬೇಸನ್ ಇರುತ್ತಲ್ಲ ಅದರಲ್ಲಿ ಹರಡಿ ಬಿಡೋದು, ಹರಡಿ ಬಿಟ್ಟು ಮೇಲ್ಗಡೆ ಒಂದು ಚೀಲ ಮುಚ್ಚಿಬಿಡೋದು, ನೀರಲ್ಲಿ ನೆನೆಸ್ಬಿಟ್ಟು ಗೋಣಿ ಚೀಲ ಇರುತ್ತಲ್ಲ ಮುಚ್ಚಿಬಿಟ್ಟು ಬಿಟ್ಬಿಡೋದು. ಅದನ್ನ ಹಾಗೆ 7 ದಿವಸಕ್ಕೆ 8 ದಿವಸಕ್ಕೆ ಒಂದು ದಿವಸಕ್ಕೆ ಒಂದ್ಸಲ ಹಿಂಗೆ ಎತ್ತಿಬಿಟ್ಟು ತೆಗೆದು, ಅದು ತೆಗೆದು ಏನಾಗುತ್ತೆ ಚಾಪೆ ತರ ಇರುತ್ತೆ, ಒಳಗಡೆ ಎಲ್ಲ ಬೇರ್ ಬಿಟ್ಕೊಂಡಿರುತ್ತೆ ಚಾಪೆ ತರ ಇರುತ್ತೆ, ಹಿಂಗೆ ಎತ್ತಿ ಹಿಂಗೆ ತಿರುವಾಕ್ಬೋದು. ಒಂದ್ ದಿವಸಕ್ಕೆ ಒಂದ್ಸಲ ತಿರುವಾಕ್ಬಿಟ್ಟು 7-8 ದಿವಸ ಆದ್ಮೇಲೆ 9-10 ದಿವಸ ಮೇವು ಕೊಡೋದು. ಒಂದು ಕುರಿಗೆ ನೀವು ಒಂದು 1/2 ಕೆಜಿ ಕೊಟ್ರೆ ಸರ್ ಆಯ್ತಾ, ಅದ್ರ ಜೊತೆಗೆ ಆಚೆ ಕಡೆ ಮೇವು ಏನೋ ಸೊಪ್ಪು ಮನೆಯಲ್ಲಿ ಉಳಿದಿರೋ ತರಕಾರಿ ಅನ್ನ ಇನ್ನ ಏನಾದ್ರು ಕಾಳು ಉರುಳಿ ಏನ್ ಸಿಗುತ್ತೋ ಒಂದಿಷ್ಟು ಕೊಟ್ಕೊಂಡ್ರೆ ಇದು ಮನೇಲಿ ಎಲ್ಲಿ ನಾವು ಜಾಗ ಇಲ್ಲಪ್ಪ ಆಚೆ ಕಡೆ ಕರ್ಕೊಂಡೋಗೋರು ಇಲ್ಲಪ್ಪ ಅಂದಾಗ ನೀವು ಮನೆಯಲ್ಲೇ ಈ ಪದ್ಧತಿಯಲ್ಲಿ ಸಾಕ್ಬೋದು. ಈ ತರ ಸಾಕೊಂಡಾಗ ಏನಾಗುತ್ತೆ ಅಂದ್ರೆ ಈಗ ನೀವೆಲ್ಲ ಬಂದಿದ್ದೀರ ಒಂದು ಒಬ್ಬರಿಗೆ 2 ಕುರಿ ಏನೋ ಕಷ್ಟ ನಷ್ಟ ಸಾಲನೋ 3-4 ಸಾವಿರ ರೂಪಾಯಿಗೆ 3-4 ತಿಂಗಳದ್ದು ಒಂದು ಮರಿ ಬರ್ತವೆ. ಏನೋ ನಿಮ್ಮ ಹತ್ರ ಕಷ್ಟಪಟ್ಟು 2 ಮರಿ ತಗೊಳ್ಳಿ, ಇನ್ನೊಂದು 5-6 ತಿಂಗಳು ಆಚೆಗೆ ಮಾಡಿ. ಈಗ ತಂದಿರೋದು 3-4 ತಿಂಗಳು ಮರಿ ತಂದಿರ್ತೀರ, 4 ತಿಂಗಳು ಆಚೆಗೆ ಮಾರಿದಾಗ 4,000 ತಂದಿದ್ರೆ 8-10 ಸಾವಿರಕ್ಕೆ ಹೋಗುತ್ತೆ. ಒಂದು ವರ್ಷದಲ್ಲಿ ಎಲ್ಲೂ ಕೊಡಲ್ಲ, ಡಬಲ್ 4,000 ಕೊಟ್ಟರೆ 8,000 ಎಲ್ಲೂ ಆಗಲ್ಲ ಆಯ್ತಾ. ಈ ತರ ನಿಮ್ ಕೆಪಾಸಿಟಿ ಜಾಗ ಎತ್ತಿದ್ಯೋ ಅದ್ರ ಮೇಲೆ 1, 2, 3, 10 ಕುರಿ ಸಾಕೊಂಡಾಗ ನಿಮಗೆ ವರ್ಷಕ್ಕೆ ನಾವು ಸೀಸನ್ ಅಲ್ಲಿ ಸಾಕ್ಬೇಕಲ್ಲ. ಈಗ ಬಕ್ರೀದ್ ಅಂದ್ರೆ ಹಬ್ಬ ಬರ್ತಾ ಇದೆ, ಬಕ್ರೀದ್ಗೆ 10,000 ರೂಪಾಯಿ ಮಾಲ್ನ 15,000-20,000 ರೂಪಾಯಿ ಚೆನ್ನಾಗಿದೆ ಅಂದ್ರೆ ಇಷ್ಟಪಟ್ಟು ತಗೊಳ್ತಾರೆ. ಇನ್ನ ಯಾವುದೋ ರಂಜಾನ್ ಬರುತ್ತೆ, ಇನ್ನೊಂದು ಯಾವುದೋ ಹಿಂದೂಗಳ ಹಬ್ಬ, ಇನ್ನೊಂದು ಯಾವುದೋ ಯುಗಾದಿ ಬರುತ್ತೆ, ಮಾರ್ನ ಬರುತ್ತೆ, ದಸರಾ ಬರುತ್ತೆ. ಆ ಟೈಮ್ಗೆ ಬರುವಂಗೆ ಸಾಕಿದೆ ಆಯ್ತು, ಸೀಸನ್ ಅಲ್ಲಿ ಆಯ್ತು. ಪೂಜೆಗೆ ಡಿಮ್ಯಾಂಡ್ ಇರುತ್ತೆ, ಬಕ್ರೀದ್ ಇರುತ್ತೆ, ರಂಜಾನ್ ಇರುತ್ತೆ, ಯುಗಾದಿ ಹಬ್ಬ, ಈ 4 ಹಬ್ಬಗಳು ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ. ಅದು ಬಿಟ್ಟು ಸಹ ನಿಮ್ಮ ಹತ್ರ ಒಳ್ಳೆ ಕೊಬ್ಬಿರೋ ಮರಿ ಇದೆ ಅಂದ್ರೆ ನಿಮ್ಮ ಹತ್ರ ಜನರು ಹಿಡ್ಕೊಂಡ್ಬಿಡ್ತಾರೆ, ಇಲ್ಲಿ ಹಿಡ್ಕೊಂಡು ಹೋಗ್ತಿರ್ತಾರೆ, ಓಡಾಡ್ತಿರ್ತಾರೆ, ನಿಮ್ ಬೀದಿಲವರು ಇರ್ತಾರೆ, ಹೋಗಿ ಅವ್ರ ಹತ್ರ ಒಳ್ಳೆ ಮರಿ ಇದೆ ಅಂದಾಗ ಹುಡ್ಕೊಂಡು ಬರ್ತಾರೆ, ಆವಾಗ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ. ಇದನ್ನ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಮನೆಯಲ್ಲಿ ನಾಯಿ ಸಾಕ್ತೀರಾ, ಬೆಕ್ಕು ಸಾಕ್ತೀರಾ, ಇನ್ನೊಂದು ಚಿಕ್ಕ ಚಿಕ್ಕ ಪ್ರಾಣಿಗಳು ಸಾಕ್ತಿರಲ್ಲ, ನಾಯಿ ಬೆಕ್ಕು ಬೇಕು ನಮಗೆ ನಮ್ಮ ಜೊತೆ ಬೆಳೆಸ್ಕೊಂಡು ಖುಷಿ ಪಡ್ಬೇಕೆ ಅಥವಾ ಇಲ್ಲಿ ಕಾಕೋ ಇಲ್ಲ ಕಳ್ಳರು ಬರ್ಬೋದು. ಅದ್ರ ಜೊತೆಗೆ 1-2 ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಗುರಿ ತಗೊಂಡು ವರ್ಷಕ್ಕೆ 2 ಸಲ ಈ ಮಾರೋ ಥರ ಮಾಡಿಕೊಂಡ್ರೆ ನಿಮ್ಮ ಆದಾಯ ಇನ್ನ ಚೆನ್ನಾಗಿರುತ್ತೆ. ಏನೋ ಬಂದಿದ್ದು ಮಕ್ಕಳು ಫೀಸ್ಗು, ಇಲ್ಲ ನಿಮಗೇನಾದರೂ ಮೂಗು ಕಿವಿ ಮಾಡಿಸ್ಕೊಳ್ಬೇಕು, ಇಲ್ಲ ಏನಾದರೂ ಮಕ್ಕಳು ಓದಿಸ್ಕೊಳ್ಳೋದಕ್ಕೋ ಆರೋಗ್ಯ ದೃಷ್ಟಿಯಲ್ಲಿ ಯಾವಾಗಲೂ ಆಗಲೇ ಸರ್ ಹೇಳ್ತಾ ಇದ್ರು ಸರಿ ನಡೆದಾಡೋ ಬ್ಯಾಂಕ್ ಅಂತ ಅರ್ಧ ರಾತ್ರಿ ನಿಮ್ಗೇನೋ ಒಂದು ಸಮಸ್ಯೆ ಬಂತು, ಯಾರೋ ಫೋನ್ ಮಾಡಿಬಿಟ್ಟು ನನಗೆ 10,000 ರೂಪಾಯಿ ದುಡ್ಡು ಕೊಡಪ್ಪ ಅಂತ ಕೇಳ್ತಾರೆ, ಪಕ್ಕದ ಬಿಟ್ಬಿಟ್ಟು ಈ ಗುರಿ ತಗೊಂಡ್ಬಿಟ್ಟು ನನಗೆ ಇಷ್ಟು ಕೊಡಪ್ಪ ಅಂದ್ರೆ ಯಾರೋ ನಿಮ್ಗೆ ಗೊತ್ತಿರೋ ನನಗೆ ಅಷ್ಟೊಂದು ದುಡ್ಡು ಬೇಕಪ್ಪ ಇಷ್ಟು ಕೊಡೋದ್ರೆ. ಆದ್ರಿಂದ ಗುರಿ ಸಾಕೋದು ಇದು ಉತ್ತಮ ಕೆಲಸ ಹೇಳ್ತಿದ್ದಲ್ಲಾಗ್ಲೇ. ಇದು ಸಹ ಯಾರು ದನ ಕಾಯೋದೆಲ್ಲ ಓದು ಬರಹ ಬರ್ದಿರೋದಲ್ಲ, ಈಗಾಗ್ತಿಲ್ಲ, ಚೆನ್ನಾಗಿ ಓದಿರೋರು ಚೆನ್ನಾಗಿ ಕೆಲಸ ಮಾಡ್ತಿರೋರು ಬಂದ್ಬಿಟ್ಟು ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಬೆಂಗಳೂರಲ್ಲಿ ಇನ್ನೊಂದು ಕಡೆ ಎಲ್ಲ ಕೋವಿಡ್ ಬಂದ್ಮೇಲೆ ಏನಾಯ್ತು ಮತ್ತೆ ಹೋಗಿ ಸೆಟ್ ಆಗಕ್ಕೆ ಆಗ್ತಿಲ್ಲ ಒಂದು, ಆಮೇಲೆ ಆ ಟ್ರಾಫಿಕ್ ಅಲ್ಲಿ ಅವ್ರು ಕೆಲಸ ಮಾಡಕ್ ಆಗ್ತಿಲ್ಲ. ಈಗ 70 ವರ್ಷ 80 ವರ್ಷ ಬದುಕೋರೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಏನಾಗಿದೆ 60 ವರ್ಷಕ್ಕೆ 30 ವರ್ಷಕ್ಕೆ 50 ವರ್ಷಕ್ಕೆ ಅವ್ರಿಗೆ ಬಿ ಪಿ ಶುಗರು ಬೇರೆ ಇರೋದು. ಈ ಪ್ರಾಣಿಗಳ ಜೊತೆ ನಾವು ಒಡನಾಟ ಇಟ್ಕೊಂಡು ಓಡಾಟ ಇಟ್ಕೊಂಡಾಗ ನಮ್ಗೆ ಏನಂತಾರೆ ಸ್ಟ್ರೆಸ್ ಅಂತಾರೆ, ಏನಂತಾರೆ ಒತ್ತಡ, ಕೆಲಸದ ಒತ್ತಡಗಳು. ಎಲ್ಲರಿಗೂ ಮನೆಯಲ್ಲಿ ಕೆಲಸ ಮಾಡೋ ಹೆಂಗಸರಿಗೂ ಕೆಲಸದ ಒತ್ತಡ ಇರುತ್ತೆ, ಆಫೀಸಲ್ಲಿ ಕೆಲಸ ಮಾಡೋ ಗಂಡಸರಿಗೂ ಒತ್ತಡ ಇರುತ್ತೆ, ಹೆಂಗಸರು ಆಫೀಸಲ್ಲಿ ಕೆಲಸ, ಎಲ್ಲರಿಗೂ ಒಂಥರ ಒತ್ತಡ ಇದ್ದೇ ಇರುತ್ತೆ. ಅದೇ ಒತ್ತಡ ನಾ ಹೆಂಗೆ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಈ ಜನಗಳೆಲ್ಲ ಏನ್ ಮಾಡ್ತಾರೆ ಸ್ವಲ್ಪ ದುಡ್ಡಿನವರು ಒಳ್ಳೊಳ್ಳೆ ನಾಯಿ ತರ್ತಾರೆ, ತಗೊಂಡೋಗ್ಬಿಟ್ಟು ಅವಾಗ ಕರ್ಕೊಂಡು ಹೋಗ್ತಾರೆ, ಅದು ಬಂದ ತಕ್ಷಣ ಬಾಲ ಅಲಾಡಿಸ್ಕೊಂಡು ಬರುತ್ತೆ, ತುಂಬ ಕಣ್ಣಲ್ಲಿ ಖುಷಿ ಪಡುತ್ತೆ, ಇವ್ರಿಗೂ ಖುಷಿ ಆಗುತ್ತೆ, ಒತ್ತಡ ಎಲ್ಲ ಕಡಿಮೆ ಆಗುತ್ತೆ. ಶುಗರು ಬಿ ಪಿ ಅಂತ ಮಕ್ಕಳಿಂದ ಇರೋದ್ರಲ್ಲ ಈಗ ಏನು ಮಾಡ್ತಾರೆ ನಾಯಿ ಸಾಕೋದು ಈ ಥರ ಆಗಿದೆ. ನಾವು ಪ್ರಾಣಿಗಳ ಜೊತೆ ಒಡನಾಟ ಇಟ್ಕೊಂಡಾಗ ನಮ್ಮ ಆರೋಗ್ಯನೇ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಮರಿ ಹಾಕ್ಸಿತ್ತು ಅಂದರೆ ನಾವು ಮರಿ ಮಾಡಿಕೊಂಡು ಇದು ಮಾಡ್ತು. ಆದ್ರಿಂದ ಕುರಿ ಮೇಕೆ, ಈ ಕುರಿ ಮೇಕೆ ಸಾಕೋದಕ್ಕೆ ಇನ್ನೊಂದು ಕಷ್ಟಗಳು ಏನಪ್ಪ ಅಂದರೆ ಆಗಲೇ ಅಂದರೆ ಮೇವು, ಮೇವು ನೀವು ಯಾವಾಗ ಸೀಸನಲ್ಲಿ ಸಿಕ್ಕೋ ಆವಾಗ ಮಾಡ್ಕೋಬೇಕು ಇಟ್ಕೋಬೇಕು. ಇಲ್ಲ ನಮ್ಗೆ ನೀರಾವರಿ ಇದೆ ಬೋರ್ ಇದೆ ಅಂದರೆ ಒಳ್ಳೇದು, ತುಂಬ ಒಳ್ಳೇದು. ಅಂತ ಯಾರ ಹತ್ರ ನೀರಾವರಿ ಇದೆ, ಯಾರ್ಯಾರಿಗೆ ಬೋರ್ ಇದೆ ಫೆಸಿಲಿಟಿ, ಅವ್ರು ಏನು ಮಾಡಬೇಕು ಅಂದರೆ ಮಿನಿಮಮ್ 10 ಕುರಿ ತಗೋಬೇಕು. ಒಂದು 10 ಕುರಿ ತಂದುಬಿಟ್ಟು ಅವನ್ನ 2 ಪದ್ಧತಿಯಲ್ಲಿ ಮೇಯಿಸ್ಬೇಕು. ಒಂದು ಸುಮ್ಮನೆ ಕಾಡಿಗೆ ಬಿಟ್ಬಿಡೋದು, ಮನೆ ಕರ್ಕೊಂಡ್ಬಂದ್ಬಿಟ್ಟು ಮೇವು ಹಾಕೋದು, ಮೇವು ಇಲ್ಲ ನೀರು ಇಲ್ಲ, ಕಾಡಲ್ಲಿ ಮೇವು ತಿಂತಾವೆ ಅಲ್ಲೇ ನೀರು ಕುಡಿತಾವೆ, ಬಂದು ಸುಮ್ಮನೆ
ಮನೆ ಇಟ್ಕೊಳ್ಳೋದು. ಇದು ಹಳೆ ಕಾಲದ ಪದ್ಧತಿ. ಇಲ್ಲಿ ಸಮಸ್ಯೆಗಳೇನು ಅಂದ್ರೆ ಹೊಟ್ಟೆ ತುಂಬಾ ಏನ್ ತಿಂತ ಗೊತ್ತಿಲ್ಲ. ಮೇವು ಮಳೆಗಾಲದಲ್ಲಿ ಮೇವು ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬಾ ತಿನ್ಕೊಂಡು ಬರ್ತವೆ. ಅಷ್ಟೋ ಇಷ್ಟೋ ಏನ್ ಸಿಗುತ್ತೋ ತಿನ್ಕೊಂಡು ಬರ್ತವೆ. ಆದ್ರೆ ಪೌಷ್ಟಿಕ ಆಹಾರ ತಿಂದ್ರೆ ಚೆನ್ನಾಗಿ ತೂಕ ಬರುತ್ತೆ, ಮಾಂಸ ಚೆನ್ನಾಗಿ ಬೆಳೆಯುತ್ತೆ, ಆವಾಗ ನಮ್ಗೆ ರೇಟ್ ಚೆನ್ನಾಗಿ ಸಿಗುತ್ತೆ. ಆದ್ರಿಂದ ನೀವು ಜಾಗ ನಮ್ಗಿದೆ ಅಂದ್ರೆ ನೀರು ಬರ್ತಾ ಇದೆ ಅಂದ್ರೆ ನೀವು ಮನೇಲೆ ಸಾಕಿ ಒಂದೆರಡು ಗಂಟೆ ನೀವು ತೋಟದಲ್ಲೇ ಜಾಗ ಎಲ್ಲಿರುತ್ತೋ ಒಂದ್ಸಲ ಓಡಾಡಿಸ್ಕೊಂಡು ಏನ್ ಸಿಗುತ್ತೋ ಅದು ಮೇವು ಬೇಯಿಸ್ಕೊಂಡು ಆಮೇಲೆ ಮೇವು ಬೆಳೆಗಳು ಬೆಳ್ಕೊಂಡಿರ್ತೀರ. ಈಗ ಎಲ್ಲರಿಗೂ ಬುಕ್ ಕೊಟ್ಟಿದ್ದೀವಿ, ಇನ್ನ ಯಾರಿಗಾದ್ರು ಸಿಕ್ಕಿಲ್ಲ ಅಂದ್ರೆ ರಾಜ್ಯಾಂಗ ಹೇಳಿ ಕೊಟ್ಟು ಕಳಿಸ್ತೀವಿ. ಇದರಲ್ಲಿ ಏನೇನು ಮೇವು ಬೆಳೆಗಳು ನಾವು ಬೆಳ್ಕೋಬಹುದು ಅನ್ನೋದೆಲ್ಲ ಮಾಹಿತಿ ಇದೆ. ನಿಮ್ಗೆ ಯಾವ್ದು ಸಿಗುತ್ತೋ ಅಂತ ಬೆಳ್ಕೊಳ್ಳಿ. ಏನು ಸಿಗ್ಲಿಲ್ಲ ಅಂದ್ರೆ ನುಗ್ಗೆ ನುಗ್ಗೆ ಕಡ್ಡಿ ತಂದು ಇಟ್ಬಿಟ್ರೆ ಹತ್ತು ಕಡ್ಡಿ ಇಟ್ಟರೆ ಹತ್ತು ಮರ ಆಗ್ತವೆ. ಇಪ್ಪನೇರಳೆ ಸ್ವಲ್ಪ ಕಡ್ಡಿ ಇಟ್ಟರೆ ಕಡ್ಡಿ ಬರುತ್ತೆ. ಇನ್ನ ಏನಾದ್ರೂ ಗೊಬ್ಬಳಿ ಗಿಡ ಗೊಬ್ಬಳಿ ಸೊಪ್ಪು ಎಲ್ಲ ತಿಂತವೆ, ಆಡು ಪುಡಿ ಎಲ್ಲ ಸೊಪ್ಪನ್ನು ತಿಂತವೆ. ಆದ್ರಿಂದ ಏನ್ ಸಿಗ್ತಾವ ಅಂತ ಮರಗಳು ಹಾಕೊಳ್ಳಿ. ಜೊತೆಗೆ ರಾಗಿ ಹುಲ್ಲು, ಭತ್ತದ ಹುಲ್ಲು, ಈ ಶೇಂಗಾ, ಕಡಲೆಕಾಯಿ, ಹೊಟ್ಟು ಇಂಥವೆಲ್ಲ ಬೆಳ್ಕೊಂಡು ಮನೆ ಇದ್ರ ಜೊತೆಗೆ ಇನ್ನ ನನ್ ಜಾಸ್ತಿ ಇದೆ ಸರ್ ಹತ್ತಿಕ್ಕಲ್ಲ ನೂಕುರಿ ಮಾಡೋ ಯೋಚನೆ ನನ್ನಲ್ಲಿ ಇದೆ ಅಂದಾಗ ಒಂದೆರಡು ಎಕರೆ ಮೂರು ಎಕರೆ ನೀವು ಇಟ್ಕೊಂಡು ಜಾಗ 24 ಗಂಟೆನೂ ನೀರು ಬರಬೇಕು, 365 ದಿವಸನೂ ಕರೆಂಟು ನೀರು ಇದ್ದು ಮೇವು ಬೆಳ್ಕೊಂಡ್ರೆ ನೀವು ಆರಾಮಾಗಿ 1 ಎಕರೆಯಲ್ಲಿ 50 ಕುರಿ ಸಾಕು. ಪದ್ಧತಿ ಹೇಗೆ ಅಂದ್ರೆ ಮುಸ್ಲಿಂ ಜೋಳ ಬೆಳೆಯಬೇಕು ಅಥವಾ ಬೇರೆ ಯಾವುದೇ ಜೋಳ ಬೆಳೆಯಬೇಕು, ಹೂವು ಬರುತ್ತೆ, ತೆನೆ ಆಗ್ತಾ ಇರುತ್ತೆ, ತೆನೆ ಬಿಡ ಶುರುವಾಗುತ್ತೆ, ಕೆಂಪು ಹೂವು ಬರುತ್ತೆ. ಆ ಟೈಮಲ್ಲಿ ಕಟ್ ಮಾಡಿಬಿಟ್ಟು ಮಿಷನ್ ಇರುತ್ತೆ ಕಟ್ ಮಾಡೋದು, ಸಾಫ್ಟ್ ಕಟ್ರ್ ಅಂತ ಹೇಳ್ತೀವಿ, ಅದು ಕೊಟ್ಬಿಟ್ಟು 1/2 ಇಂಚು ಅಷ್ಟು ಕಟ್ ಮಾಡುತ್ತೆ. ಅದು ಅದನ್ನ ಹಸಿದ ಹಸಿದಿನ ಕಟ್ ಮಾಡಿಬಿಟ್ಟು ಒಂದು ಮಾಡಿ ಸರ್ ಮಾಡಕ್ಕೆ ಅಂತೇಳಿ ಅದೊಂದು ಒಂದು ಎನ್ ಜಿ ಒ ಸಂಸ್ಥೆ, ಅದರಲ್ಲಿ ನನಗೆ ಮೊನ್ನೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ನನ್ನೊಂದು ಸಿಕ್ಕಿದಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲೇ ಮೊನ್ನೆ ಹೆಸರಿಗೆ ಯೂನಿವರ್ಸಿಟಿಯಲ್ಲಿ ಡಾಕ್ಟ್ರೇಟ್ ಸಿಕ್ಕಿದೆ. ಅದು ನಮ್ಮ ಈ ಕೊಳ್ಳೇಗಾಲ ಭಾಗದಲ್ಲಿ ನಮ್ಮ ಒಂದು ಚಿಕ್ಕ ವಯಸ್ಸಿನವರು ಡಾಕ್ಟ್ರೇಟ್ ಸಿಕ್ಕಿರೋ ನನಗೆಲ್ಲ ಒಂದು ಖುಷಿ ವಿಚಾರ. ಅದ್ರ ಬನ್ನಿರ್ತಮ್ಮ ನಿಜಕ್ಕೂ ನಾವೆಲ್ಲ ಸೇರಿ ನಿಮ್ಮ ಒಂದು ನಮ್ಮ ಹುಡುಗ ಅಂತೇಳಿ ಅವ್ರೊಂದು ಸನ್ಮಾನ ಮಾಡ್ಕೋಬೇಕು ಅಂತೇಳಿ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟ್ರು ಇರ್ತಾರೆ, ಡಾಕ್ಟ್ರು ಅಂದ್ರೆ ಡಾಕ್ಟ್ರೇಟ್ ಅವರು ಸಿಗ್ತಾರೆ. ಆ ಡಾಕ್ಟ್ರೇಟ್ ಸಿಕ್ಕಿರೋದು ಒಂದು ಅವ್ರು ಒಳ್ಳೇದಾಗಲಿ, ಒಳ್ಳೆ ಭವಿಷ್ಯಕ್ಕೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಒಂದು ಎಜುಕೇಶನ್ ಅಂದ್ರೆ ನಾವೆಲ್ಲ ತಿಳ್ಕೊಂಡಿದ್ವಿ ನಾರ್ಮಲ್ ಆಗೆಲ್ಲ ನಾವು ದುಡ್ಡು ಕೊಟ್ಟು ಎಜುಕೇಶನ್ ಮಾಡ್ಬೇಕಂತ. ಆದ್ರೆ ನಾವು ಓದಿಸ್ತಾ ಇರೋ ಮಕ್ಕಳುಗಳಿಗೆ ಸರ್ಕಾರಿ ಸ್ಕೂಲಲ್ಲಿ ಯಾವ್ದಾಗುತ್ತೆ ಅಥವಾ ನಾವು ಸೇರಿಸ್ತೀವೋ ಕಾರ್ಮೆಂಟ್ ಅಲ್ಲಿ ಏನ್ಬೇಕಂದ್ರೆ ಸೇರಿಸ್ಬಿಡ್ತಾ ಇದೀವಿ. ಆದ್ರೆ ಅವ್ರು ಓದ್ಕೊಂಡು ಹೋಗ್ತಾರೆ, ಪಾಸ್ ಆದ್ರೆ ಫೇಲ್ ಆದ್ರೆ ಫೇಲ್. ಆದ್ರೆ ಯಾರು ಸಕ್ಸಸ್ ಕೂಡ ಆಗ್ತಾ ಇಲ್ಲ, ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಮ್ಮ ಎಲ್ ಪಿ ಡಿ ಆನ್ಲೈನ್ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂದ್ರೆ ಎಜುಕೇಶನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಎಜುಕೇಶನ್ ಅಂದ್ರೆ ಈಗ ನಾರ್ಮಲ್ ಆಗಿ ಸಾರಿ ಹೇಳಿದ್ರು ಕುರಿಗಳ ಸಂಬಂಧಪಟ್ಟಂಗೆ ಅಥವಾ ಇನ್ನೊಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದೊಂದು ಇದೆ ಅಲ್ವಾ, ಅದು ಪ್ರೈಮರಿಯಿಂದಾನೇ ಕೂಡ ಬರುತ್ತೆ. ಪ್ರೈಮರಿನಲ್ಲಿ ಆ ಮಕ್ಕಳು ಮೈಂಡ್ ಅಲ್ಲಿ ಏನ್ ಹೋಗ್ತಾ ಇದೆ, ಆ ಪೇರೆಂಟ್ ಡಿ ಎನ್ ಏನಿದೆ, ಪ್ಲಸ್ ಆ ಮಕ್ಕಳುಗಳು ಯಾವ ವಸ್ತು ಮೇಲೆ ಆಸಕ್ತಿ ಪಡ್ತಾ ಇದ್ದಾರೆ ಎಜುಕೇಶನ್ ಅಲ್ಲಿ, ಅಥವಾ ಅವ್ರಿಗೆ ಕೆಲವೊಮ್ಮೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇರುತ್ತೆ, ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಯಾವ್ದಾದ್ರು ಪ್ರಾಣಿ ಸಾಕೋದ್ರಲ್ಲಿ ಅಥವಾ ಡ್ಯಾನ್ಸ್ ಆಗ್ಬೋದು, ಸ್ವಿಮ್ಮಿಂಗ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಒಂದೊಂದು ಕ್ಷೇತ್ರದಲ್ಲಿ ಅವ್ನ ಮೈಂಡ್ ಅಲ್ಲಿ ಆಗ್ತಾ ಇದೆ. ಆದ್ರೆ ಪೇರೆಂಟ್ಸು ಮಗು ಟಿವಿ ನೋಡ್ಕೊಂಡು ಅಥವಾ ಸಾಂಗ್ ಆಡ್ತಾ ಇದ್ರೆ ಅವ್ರನ್ನ ಸಾಂಗ್ ಆಡಬಾರ್ದು ಅಂತ ಹೇಳ್ತಾರೆ. ಯಾಕೆ ನಮ್ಮ ಮಕ್ಕಳು ಟಿವಿ ನೋಡ್ಕೊಂಡು ಕೇಳ್ತಾ ಇದಾರೆ ಅಥವಾ ಹಾಡು ಹೇಳ್ಕೊಂಡು ಕೂತಿದ್ದಾರೆ ಅಂತ, ಅದೇನೆ ಅವನಲ್ಲಿ ಟ್ಯಾ